ನಮಸ್ತೆ 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 ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಹಿಂದಿನ ಕ್ಲಾಸಲ್ಲಿ ಇದ್ರ ಬಗ್ಗೆ ನೋಟ್ಸ್ ಕೊಟ್ಟಿದ್ದೆ ಪದಗಳ ಅರ್ಥಗಳನ್ನ ಕೂಡ ಕೊಟ್ಟಿದ್ದೆ ಹೌದಲ್ಲ ಯಾವ ಪಾಠ ಸುಳ್ಳು ಹೇಳಬಾರದು ನೀವು ಸುಳ್ಳು ಹೇಳಬೇಡಿ ಕೊಟ್ಟಿದ್ದೆ ತಾನೇ ಹಾಂ ಸುಳ್ಳು ಹೇಳಿದ್ರೆ ತಪ್ಪಾ ಸುಳ್ಳು ಹೇಳಲೇಬಾರ್ದಾ ಈ ಪಾಠದಲ್ಲಿ ನಾವು ಒಬ್ಬ ಜನಪ್ರಿಯ ವ್ಯಕ್ತಿ ಒಂದು ದೇಶದಲ್ಲಿ ಮಹಾತ್ಮ ಎಂದು ಕರೆಯಲ್ಪಡುವಂತಹ ವ್ಯಕ್ತಿ ತನ್ನ ಬಾಲ್ಯದಲ್ಲಿ ಮಾಡಿದಂತಹ ಒಂದು ತಪ್ಪಿನಿಂದ ಸುಳ್ಳು ಹೇಳುವುದನ್ನೇ ಬಿಟ್ಟಂತಹ ಒಂದು ಸನ್ನಿವೇಶವನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಯಾಕೆ ಕೊಟ್ಟಿದ್ದಾರೆ ಈ ಸುಳ್ಳು ಹೇಳಬಾರದು ಪಾಠವನ್ನು ಸರ್ ನೀವೇ ಸುಳ್ಳು ಹೇಳಲ್ವಾ ಸರ್ ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳಲ್ವಾ ಸೊ ಜನಗಳ ಸುಳ್ಳು ಹೇಳಲ್ವಾ ಹೌದು ಪ್ರಪಂಚದಲ್ಲಿ ಸುಳ್ಳನ್ನೇ ಹೇಳದೇ ಇರೋಂತಹ ಏಕೈಕ ವ್ಯಕ್ತಿ ಯಾರೂ ಕೂಡ ಒಬ್ಬರು ಕೂಡ ಇಲ್ಲ ಸಿಗಲ್ಲ ಈಗ ಹಾಗಾಗಿ ಈ ಕಥೆಯಲ್ಲಿ ಬಂದಂಥ ವ್ಯಕ್ತಿಯೂ ಸಹ ತುಂಬ ಸುಳ್ಳು ಹೇಳ್ತಿದ್ದಂಥ ವ್ಯಕ್ತಿಗಳು ಇರ್ಬೋದು ಹಾಗೆ ಅಮ್ಮನ ಒಂದು ಯಾವುದೊಂದು ಕಾರಣಕ್ಕೆ ಸುಳ್ಳು ಹೇಳಿ ತನ್ನ ಜೀವನದಲ್ಲಿ ಸುಳ್ಳು ಹೇಳುವುದನ್ನೇ ಬಿಡುವಂತಹ ಪ್ರಸಂಗನ ನೋಡೋಣ ನೀವು ಸಹ ನೋಡಿ ಈ ಒಂದನೇ ಕ್ಲಾಸು ಎರಡನೇ ಕ್ಲಾಸಲ್ಲಿ ಈಗಲೂ ಸಹ ಅಷ್ಟೇ ಐದನೇ ಕ್ಲಾಸಲ್ಲಿದ್ದಾಗ ಬೇರೆಯವರ ಪೆನ್ಸಿಲ್ಗಳನ್ನ ಅಥವಾ ಬೇರೆ ಇರೇಸರು ಪೆನ್ನು ಬೇರೆಯವ್ರ ತಂದಿರ್ತಾರೋ ಹೊಸದು ಅದನ್ನು ನೋಡಿಬಿಟ್ಟು ಏನು ಮಾಡ್ತೀರ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ಕದೀತೀರಾ ಸೊ ಈ ಕದ್ದಾದ್ಮೇಲೆ ಸಿಕ್ಕೊಂಡಾಗ ಏನು ಮಾಡ್ತೀರಾ ನಾನಲ್ಲ ನಾನಲ್ಲ ನಾನು ತಗೊಂಡಿಲ್ಲ ಅಂತಲೂ ಹೇಳ್ತೀರಾ ಇದು ಅವ್ರದ್ದಲ್ವೇನೋ ಅಂತ ಹೇಳಿದ್ರೆ ಇಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ನೆನ್ನೆ ತಂದು ಕೊಟ್ಟಿದ್ದು ಹೊಸ ಹಾಗೆ ಹೇಗೆ ಅಂತ ಸುಳ್ಳು ಹೇಳ್ತೀರಾ ಸೊ ಇದೆಲ್ಲವೂ ಸಹ ಬಾಲ್ಯದಲ್ಲಿ ಸರ್ವೇ ಸಾಮಾನ್ಯ ಹಾಗಾದರೆ ಸುಳ್ಳುನ ಕೆಲವೊಮ್ಮೆ ಇನ್ನೊಬ್ಬರು ನಕ್ಸಕೋ ತಮಾಷೆಗಳಿಗೆಲ್ಲ ಸುಳ್ಳು ಹೇಳ್ಬೋದು ಹೌದಲ್ವ ನಾನು ಸಹ ಹಲವು ಬಾರಿ ಸುಳ್ಳು ಇರ್ತೀನಿ ಜೋಕೆಲ್ಲ ಮಾಡ್ತಿರ್ತೀನಿ ಸಿಂಹಕ್ಕೆ ಬಾಲ ಇರುತ್ತೆ ಹಾಗೆ ಹೀಗೆ ಅಂತೆಲ್ಲ ಸೊ ಅವೆಲ್ಲವೂ ಕೂಡ ಆ ಸಮಯದಲ್ಲಿ ನಗ್ಸೋದಕ್ಕಷ್ಟೇ ಆದರೆ ನಿಜ ಸಂದರ್ಭಗಳಲ್ಲಿ ಯಾವುದಾದರೂ ಮುಖ್ಯವಾದ ವಿಷಯಗಳಲ್ಲಿ ಯಾವತ್ತೂ ಸಹ ಸುಳ್ಳನ್ನು ಹೇಳ್ಬಾರ್ದು ನೋಡೋಣ ಈ ಪಾಠದಲ್ಲಿರುವಂತಹ ಬರೆದೋರ ಬಗ್ಗೆ ನಾನು ನಿಮ್ಗೆ ಈಗಾಗಲೇ ಪರಿಚಯನ ಮಾಡಿದ್ದೀನಿ ಈ ಪಾಠ ಯಾವುದಿಂದ ಆಯ್ಕೆ ಮಾಡಿಕೊಂಡ್ರು ಅಂತಲೇ ಹೇಳಿದ್ದೀನಿ ಓದಿದ್ದೀನಿ ಹಾಗಾಗಿ ಪಾಠವನ್ನು ಈಗ ಸವಿರ ಸವಿವರವಾಗಿ ತಿಳಿಯೋಣ ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಪಾಠದ ಹೆಸರು ಸುಳ್ಳು ಹೇಳಬಾರದು ಪಾಠದ ಹೆಸರು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಬಾರ್ದು ನಿಮ್ಗೆ ಇಲ್ಲ ಓಕೆನಾ ಹಾಂ ಮೊಹಮ್ಮ ಬಳುವಾರು ಮೊಹಮ್ಮದ್ ಕುಯಿ ಪ್ರವೇಶ ಎಳೆಯವರಿದ್ದಾಗ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿಯೇ ಹೇಳುತ್ತಾರೆ ಹೌದಲ್ಲ ಈಗ ಹೇಳಿದ್ನಲ್ಲ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವುಗಳು ಸುಳ್ಳುಗಳನ್ನ ಹೇಳ್ತೀವಿ ಈಗ ಉದಾಹರಣೆ ಕೊಟ್ಟನಿಲ್ಲ ತರಗತಿಗಳಲ್ಲಿ ಹಾಗೆ ಮಹಾತ್ಮ ಗಾಂಧಿ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಗಾಂಧೀಜಿಯವ್ರನ್ನ ಮಹಾತ್ಮ ಅಂತ ಕರಿತೀವಿ ಆದರೆ ಅವರೂ ಸಹ ನಮ್ಮಾಗೆ ಮನುಷ್ಯರೇ ಅವರೂ ಕೂಡ ಈ ಸುಳ್ಳು ಹೇಳೋದ್ರಿಂದ ಹೊರತಾಗಿರಲಿಲ್ವಂತೆ ಗಾಂಧೀಜಿಯವರ ಬದುಕಿನಲ್ಲಿ ನಡೆದ ಘಟನೆಯೊಂದು ಘಟನೆ ಒಂದು ಮುಂದೆ ಅವರನ್ನು ಸುಳ್ಳು ಹೇಳದಂತೆ ಮಾಡಿತು ಓ ಅವರ ಜೀವನದಲ್ಲಿ ಯಾವುದೋ ಒಂದು ಘಟನೆ ನಡೆಯುತ್ತೆ ಅವರು ಭವಿಷ್ಯದಲ್ಲಿ ಎಂದೂ ಕೂಡ ಸುಳ್ಳು ಹೇಳದೇ ಇರೋಂಗೆ ಮಾಡ್ತಂತೆ ಅದು ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕಿದರೆ ಎಂತಹವರೂ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಎಂಬುದು ಈ ಪಾಠದ ಆಶಯವಾಗಿದೆ ತುಂಬ ಜನರು ತುಂಬ ಬಾರಿ ಸುಳ್ಳು ಹೇಳ್ತಾರೆ ಕ್ಷಮೆ ಏನದಿರುತ್ತೆ ನಿಮಗೆಲ್ಲ ಆ ಸಂದರ್ಭದಲ್ಲಿ ನಿಮ್ಮ ತಪ್ಪನ್ನೆಲ್ಲ ತಿದ್ದಕ್ಕೆ ಅಪ್ಪ ಅಮ್ಮ ಇರ್ಬೋದು ಶಿಕ್ಷಕರಿರ್ಬೋದು ನಿಮಗೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಆ ಬುದ್ಧಿ ಮಾತುಗಳಿಂದನೇ ಬದಲಾಗುವವರು ಹಲವಾರು ಜನ ಇರ್ತೀರ ಹಾಗಾದರೆ ಗಾಂಧೀಜಿಯವ್ರು ಏನು ಘಟನೆ ಆಯಿತು ಗಾಂಧೀಜಿಯವ್ರು ಯಾಕೆ ಬದಲಾದರು ಏನು ಆ ಘಟನೆ ಅನ್ನೋದು ಮುಂದೆ ನೋಡೋಣ ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನು ಪಾಪು ಎಂದು ಕರೆಯುತ್ತಿದ್ದರು ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಅಂದರೆ ಚಿಕ್ಕ ಪಾಪು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಚಿಕ್ಕವರಿದ್ದಾಗ ಮೋನು ಪಾಪು ಅಂತ ಕರಿತಿದ್ರು ಏನಂತ ಕರಿತಿದ್ರು ಮೋನು ಪಾಪು ಅಂತ ಕರಿತಿದ್ರು ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿ ಬಾಯಿ ನಿಮಗೆ ಗೊತ್ತಿದೆ ಗಾಂಧೀಜಿಯವರ ತಂದೆ ಹೆಸರು ಕರಮಚಂದ್ರ ಗಾಂಧಿ ತಾಯಿ ಪುತಲಿ ಬಾಯಿ ಆಗಾರ ಇಲ್ಲಿ ಕೊಟ್ಟರೆ ಯಾರು ಪುತಲಿಬಾಯಿ ಅಂದರೆ ಗಾಂಧೀಜಿಯವರ ತಾಯಿ ಓಕೆ ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಅವಳು ಉಪವಾಸ ರಥವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು ಎಷ್ಟೇ ಕಷ್ಟವಾದರೂ ರಥದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ ಚಾತುರ್ಮಾಸ ಅನ್ನೋದ್ರ ಬಗ್ಗೆ ನೀವು ಒಮ್ಮೆ ಮನೆಯಲ್ಲಿ ಕೇಳಿ ತುಂಬ ಚೆನ್ನಾಗಿ ಹೇಗೆ ಹೇಳ್ಕೊಡ್ತಾರೆ ಏನು ಅಂತ ಆಗ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಮಳೆಗಾಲನಂತಲ್ಲಿ ಏನು ಚಾತುರ್ಮಾಸ ಆಚರಣೆಗಳು ಏನು ಮಾಡ್ತಾರೆ ಈಗ ನೀವು ನೋಡ್ತಾ ಇರ್ಬೋದು ಈಗ ಇದೆ ಈಗ ಕಾರ್ತಿಕ ಮಾಸ ಅನ್ನೋದೊಂದು ಶುರುವಾಗಿದೆ ಈಗ ಈ ಸೋಮವಾರ ಶುಕ್ರವಾರ ಎಲ್ಲ ತುಂಬ ಪೂಜೆ ಎಲ್ಲ ಮಾಡ್ತಾರೆ ಈ ಕ್ಷಣಗಳಲ್ಲಿ ತುಂಬ ವ್ರತಾಚರಣೆಗಳನ್ನೆಲ್ಲ ಮಾಡ್ತಾರೆ ಈ ದಿನಗಳಲ್ಲಿ ಹಾಗಾದರೆ ಚಾತುರ್ಮಾಸ ಅಂದರೆ ಏನೇನು ಸೇರ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಮ್ಮೆ ನೀವು ಹಿರಿಯರನ್ನ ಕೇಳಿ ಮುಂದಿನ ತರಗತಿಲಿ ನಾನು ನಿಮಗೆ ಹೇಳ್ತೀನಿ ಕೇಳಿಕೊಂಡವರು ನನಗೆ ಮೆಸೇಜ್ನ ಸಂದೇಶನ ಕಳುಹಿಸಿ ಹಾಂ ಅವ್ರು ಏನು ಮಾಡ್ತೀರಂತೆ ಉಪವಾಸ ವ್ರತನ ಆಚರಣೆ ಮಾಡ್ತಿದ್ರು ಯಾರು ಗಾಂಧೀಜಿಯವರ ಅಮ್ಮ ಈ ಪಾಠದಲ್ಲಿ ಗಾಂಧೀಜಿಯವರ ಹೆಸರೇನು ಚಿಕ್ಕವರಿದ್ದಾಗ ಮೋನು ಪಾಪು ಅವರು ಯಾವ ಥರ ಇತ್ತು ನಿಯಮ ಅಂದರೆ ಅದು ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ ಅವರು ಯಾವ ಥರ ವ್ರತಾಚರಣೆ ಮಾಡ್ತಿದ್ದಂದರೆ ಸೂರ್ಯನ ನೋಡಬೇಕು ಅವರು ಅವರಿಗೆ ಸೂರ್ಯ ಉದಯ ಆಗುವಂಥದ್ದು ಸೂರ್ಯನನ್ನು ಕಾಣಬೇಕು ಸೂರ್ಯನ ಕಂಡ್ರೆ ಮಾತ್ರ ಊಟ ಮಾಡುವಂಥದ್ದು ಸೂರ್ಯ ಏನಾದ್ರು ಕಾಣದೇ ಇದ್ದರೆ ಊಟನೇ ಮಾಡದೇ ಇರುವಂತಹ ಒಂದು ವ್ರತ ಆಚರಣೆ ಮಾಡ್ತಿದ್ದರು ಸೂರ್ಯ ಕಾಣುತ್ತಲ್ಲ ಸರ್ ಹೌದು ಆದರೆ ಇದು ಹಿಂಗಾರು ಸಂದರ್ಭ ನೀವೀಗ ನೋಡ್ತಾ ಇರ್ಬೋದು ಎರಡು ಮೂರು ದಿನದಿಂದ ನೆನ್ನೆ ಮೊನ್ನೆ ಎಲ್ಲ ಮೋಡ ಆಗಿತ್ತು ಹೌದಲ್ವಾ ಸೈಕ್ಲೋನ್ಗಳು ಚಂಡಮಾರುತಗಳೆಲ್ಲ ಬರುತ್ತೆ ಆ ಮೋಡ ಆದಂಥ ಸಂದರ್ಭಗಳಲ್ಲಿ ನಮಗೆ ಸೂರ್ಯ ಕಾಣಲಿಲ್ಲ ನೆನ್ನೆ ಮೊನ್ನೆ ಎಲ್ಲ ಫುಲ್ ಏನೋ ಮಂಜು ಮೋಡ ಮುಸುಕಿ ಒಂದು ಥರ ಇತ್ತು ಮಳೆ ಬರುತ್ತೆ ಮೋಡ ಎಲ್ಲ ಬರುತ್ತೆ ಇಂಥ ಸಂದರ್ಭ ಎಲ್ಲ ಇದ್ದಾಗ ನಮಗೆ ಸೂರ್ಯ ಕಾಣುತ್ತಾ ಇಲ್ಲ ಆ ಸೂರ್ಯ ಕಾಣದೇ ಇದ್ದರೆ ಅವರ ತಾಯಿ ಪು ತಲಿಬಾಯಿಯವರು ಊಟನೇ ಮಾಡ್ತಿರಲಿಲ್ಲ ಅಂತಹ ವೃತ್ತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡುತ್ತಿದ್ದನು ಗಾಂಧೀಜಿಯವರು ಏನು ಆಸೆ ಪಡ್ತಿದ್ರಂತೆ ಇಲ್ಲಿ ಚಿಕ್ಕ ಹುಡುಗ ಆಗಿರೋದ್ರಿಂದ ಅವ್ರನ್ನ ಏಕವಚನದಲ್ಲಿ ಆಸೆ ಪಡುತ್ತಿದ್ದನು ಈ ಥರ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈ ಪಾಠದಲ್ಲಿ ಮೋನು ಪಾಪು ನಾವು ಏಕವಚನ ಮೂಲಕ ನಾನು ಬಳಸ್ತೀನಿ ಮೋನು ಪಾಪು ಹೇಗಿದ್ದ ಅಂತಂದರೆ ಅವನು ಆಸೆ ಪಡ್ತಿದ್ದಂತೆ ಏನು ಆಸೆ ಪಡ್ತಿದ್ದ ಅಮ್ಮ ಬೇಗ ಊಟ ಮಾಡಬೇಕು ಅಮ್ಮ ಬೇಗ ಊಟ ಮಾಡಬೇಕಂದ್ರೆ ಏನು ಮಾಡಬೇಕು ಸೂರ್ಯ ಉದಯ ಆಗ್ತಿದೆಯಾ ಅಂತ ನೋಡಬೇಕು ಅದಕ್ಕಾಗಿ ಪಾಪು ಬೆಳಗ್ಗೆ ಬೇಗನೆ ಎದ್ದು ಮನೆಯೆದುರು ಇದ್ದ ಎತ್ತರದ ಮಣ್ಣಿನ ದಿಣ್ಣೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು ಅಮ್ಮ ಊಟ ಮಾಡಬೇಕಂದ್ರೆ ಏನು ಮಾಡಬೇಕು ಸೂರ್ಯನ ನೋಡಬೇಕು ಉದಯ ಆಗೋದನ್ನ ಈತ ಮೋನುಪಾಪು ಒಂದು ಎತ್ತರ ಮೇಲೆ ಹತ್ತಿ ನಿಮ್ಗೆ ನೋಡ್ಬೋದು ಈಗ ನಮ್ಮ ತುಂಬ ಚೆನ್ನಾಗಿರ್ತಾರೆ ನಮ್ಮ ಪ್ರದೇಶಗಳಲ್ಲಿ ಪೂರ್ವ ದಿಕ್ಕಲ್ಲಿ ನೋಡಿದಾಗ ಬೆಟ್ಟ ಗುಡ್ಡಗಳು ಕಾಣಿಸುತ್ತೆ ಆ ಬೆಟ್ಟ ಗುಡ್ಡಗಳ ಮರೆಯಿಂದ ಸೂರ್ಯ ಉದಯ ಆಗುತ್ತೆ ಆದರೆ ಅದಕ್ಕಿಂತ ಬೆಟ್ಟದ ಮೇಲೆ ನಿಂತರೆ ಅದು ಮೊದಲೇ ಕಾಣಿಸುತ್ತೆ ಸೂರ್ಯೋದಯ ಹಾಗಾಗಿ ಈ ಮೌನಪಾಪು ಏನು ಮಾಡ್ತಾಯಿದ್ದ ಆ ಮನೆ ಹತ್ರ ಇದ್ದಂಥ ಒಂದು ಮಣ್ಣಿನ ದಿಂಡೆಯನ್ನು ಹತ್ಬಿಟ್ಟು ಪೂರ್ವ ದಿಕ್ಕ ಕಡೆ ನೋಡ್ತಾ ಅಲ್ಲಿ ಸೂರ್ಯ ಉದಯ ಆಗೋದನ್ನ ನೋಡಿ ಓಡ್ಬಂದು ಅಮ್ಮನಿಗೆ ಇದ್ದರು ಆಗ ಅವನ ಅಮ್ಮ ಹೊರಗೆ ಅಂಗಳಕ್ಕೆ ಬಂದು ಆಗ ಹೊರದಲ್ಲಿ ವಿಶಾಲವಾದ ಭಾಗ ಇರುತ್ತಲ್ಲ ಅಂಗಳ ಅಂತ ಗೊತ್ತಿಲ್ಲ ನಿಮಗೆ ಅಂಗಳ ಎಲ್ಲ ಸಾರ್ಥಿಸಲ್ಲ ಸಗಣಿ ತಾಸಿ ಎಲ್ಲ ರಂಗೋಲಿ ಬಿಡೋಂಥದ್ದು ಎಲ್ಲ ಇರುತ್ತಲ್ಲ ಮನೆ ಮುಂದೆ ಜಾಗ ಆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಆ ನಂತರ ಊಟ ಮಾಡುತ್ತಿದ್ದಳು ಆಗ ಊಟ ಮಾಡುತ್ತಿದ್ದರು ಆಗ ಊಟ ಮಾಡಿದ್ರಲ್ಲ ನಮ್ಮಮ್ಮ ಅಂತ ಪಾಪುಗೆ ತುಂಬ ಸಂತೋಷ ಆಗ್ತಾ ಇತ್ತು ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದರಿಂದ ಓ ಕೆಲವು ದಿನಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಸೂರ್ಯನ ಉದಯಿಸ್ತಾ ಇತ್ತು ಆದರೆ ಆ ಸೂರ್ಯ ಉದಯಿಸೋದನ್ನ ಏನಾಗ್ತಾಯಿತ್ತು ಆ ಸೂರ್ಯ ಕಾಣಕ್ಕೆ ಬಿಡ್ತಿತ್ತಿಲ್ಲ ಯಾರೂ ಈ ಮೋಡಗಳು ಕಪ್ಪದ ಮೋಡಗಳು ಅಮ್ಮ ಏನು ಮಾಡ್ತಿದ್ರು ಉಪವಾಸನ ಹಾಗೇ ಮುಂದುವರ್ಸ್ತಾಯಿದ್ರಂತೆ ಅಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರ ಉಂಟು ಮಾಡ್ತಿತ್ತು ಅವರ ರಥಾಚರಣೆ ಹೇಗಿದೆ ಸೂರ್ಯನನ್ನು ನೋಡಲೇಬೇಕು ಸೂರ್ಯನ ನೋಡಿದ ಮೇಲೆ ಊಟ ಆದರೆ ಮೋಡಗಳು ಬಂದಾಗ ಸೂರ್ಯ ಕಾಣುತ್ತಾ ಇಲ್ಲ ಆಗ ಅವರ ಅಮ್ಮ ಊಟ ಮಾಡದಿದ್ದಾಗ ಆ ಮೋನು ಪಾಪುವಿಗೆ ತುಂಬ ಬೇಸರ ಆಗ್ತಿತ್ತು ಮೋನು ಪಾಪುವಿಗೆ ಐದು ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ದರು ಅವರಿಗೆ ಐದು ವರ್ಷ ತುಂಬಿತ್ತು ಹುಟ್ಟು ಹಬ್ಬದ ದಿನ ಅದು ಐದು ವರ್ಷ ತುಂಬಿದೆ ಆಗ ಅವರಿಗೆ ಹೊಸ ಬಟ್ಟೆನ ಹೊಲಿಸಿದ್ದಾರೆ ಸೊ ಹೊಲಿಸಿದ್ದಾಗಿದೆ ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು ನಿಮ್ಮ ಬರ್ತಡೆಗೂ ಮಾಡ್ತಾರಲ್ಲ ಹುಟ್ಟಿದ ಹಬ್ಬದ ದಿನಕ್ಕೆ ಸಿಹಿ ಊಟ ಮಾಡಿದರು ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದನ್ನು ಅವ್ನಿಗೆ ಏನಂದರೆ ಊಟ ಮಾಡಬೇಕು ಹೊಸ ಬಟ್ಟೆ ಹಾಕೋಬೇಕು ಅನ್ನೋ ಒಂದು ಆತುರ ಇರುತ್ತೆ ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು ಹೇಗೆ ಆಗಬಾರ್ದು ನೋಡಿ ಸಿಹಿ ಊಟ ಮಾಡಿದರೆ ಊಟ ಮಾಡಬೇಕು ಆದರೆ ವ್ರತಾಚರಣೆಯೂ ಇದೆಯಲ್ಲ ಆ ಮಳೆ ಬಂದುಬಿಡ್ತು ಮಳೆ ಬಂದಾಗ ಏನಾಯಿತು ಪೂರ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದವು ಹೇಗಾಗಬೇಕಲ್ವ ಈಗ ನಿಮ್ಮ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಳೆ ಬಂದರೆ ಜೋರಾಗಿ ಜಾತ್ರೆಗೆ ಬೇಡ ಮಗು ಮಳೆ ಬರ್ತಿದೆ ಅಂದ್ಬಿಟ್ರೆ ಮನೇಲಿ ನಿಮಗೆ ಬೇಜಾರಾಗುತ್ತೆ ತಾನೇ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಹೋಗ್ಬೇಕು ಅಂತ ಅದೇ ರೀತಿ ಇವರ ಹುಟ್ಟು ಹಬ್ಬದ ದಿನ ಸಿಹಿ ಊಟನ ಮಾಡಿ ಹೊಸ ಬಟ್ಟೆನ ಧರಿಸ್ಕೋಬೇಕು ಅಂತ ಇರ್ತಾರೆ ಆದರೆ ಅಮ್ಮನ ವೃತ್ತ ಆಚರಣೆ ಇದೆಲ್ಲಕ್ಕೂ ಕೂಡ ಅಡ್ಡಿ ಮಾಡುತ್ತೆ ಹಾಗಾಗಿ ಏನು ಮಾಡ್ತಾರೆ ಈ ಮುಂದಿನ ಸಂದರ್ಭದಲ್ಲಿ ಈ ನಮ್ಮ ಮೋನು ಪಾಪು ಸಿಹಿ ಊಟ ಮಾಡ್ತಾರ ಹೊಸ ಬಟ್ಟೆನ ಧರಿಸ್ತಾರ ಪೂರ್ವ ದಿಕ್ಕಿನಲ್ಲಿ ಆಕಾಶದ ಕವಿದಿರ ಮೋಡಗಳೇನಾದ್ರೂ ಸರಿದು ಸೂರ್ಯ ಕಾಣಿಸುತ್ತಾ ಅವರ ಅಮ್ಮ ಏನಾದರೂ ಊಟ ಎಲ್ಲ ತಯಾರು ಮಾಡ್ತಾರ ಈ ಎಲ್ಲವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸದ್ಯಕ್ಕೆ ಈ ದಿನಕ್ಕೆ ಇಷ್ಟು ಸಾಕು ಇಷ್ಟು ಹೇಳಿದ್ದ ಪಾಠ ಅರ್ಥ ಆಗಿದೆಯಲ್ಲ ನೀವೆಲ್ಲರೂ ಸಹ ಮತ್ತೊಮ್ಮೆ ಎಲ್ಲಿಂದ ಎಲ್ಲಿ ತನಕ ಹೇಳಿದ್ದೀನಿ ಅಲ್ಲಿ ತನಕ ಒಮ್ಮೆ ಓದಬೇಕು ಮುಂದಿನ ದಿನಗಳಲ್ಲಿ ನಾನು ಟೆಸ್ಟು ಕೊಡ್ತೀನಿ ಸೊ ಟೆಸ್ಟ್ ಕೊಡೋದ್ರಿಂದ ದಯಮಾಡಿ ಎಲ್ಲರೂ ಸಹ ಟೆಸ್ಟ್ ಕೊಡ್ತೀನಿ ಅಂತ ಓದ್ಕೊಳ್ಳೋದೇನು ಬೇಡ ಮುಂದಿನ ಭವಿಷ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ನೀವು ಉತ್ತಮ ಅಂಕ ಗಳಿಸ್ಬೇಕು ಅಂದರೆ ಇಲ್ಲಿ ಹೇಳ್ಕೊಡೋ ವ್ಯಾಕರಣ ಪಾಠಗಳನ್ನ ಪದೇ ಪದೇ ಓದಿ ನೀವು ಈ ಕೊರೋನಾ ಅವಧಿಯಲ್ಲಿ ಕನಿಷ್ಠ ಕನ್ನಡ ಇಂಗ್ಲೀಷು ಹಿಂದಿ ಈ ಮೂರು ಭಾಷೆಯನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುತ್ತಾ ವೇಗವಾಗಿ ಓದೋದನ್ನ ಕಲಿತರೆ ಅಷ್ಟೇ ಸಾಕು ಗಣಿತದಲ್ಲಿ ಮೂಲ ಕ್ರಿಯೆಗಳು ಗೊತ್ತಿರೋ ಸಾಕು ಇನ್ನೆಲ್ಲ ಬಾಕಿ ಥರ ವಿಷಯ ಕಲಿಬೋದು ಓದ್ಕೊಂಡು ಓದೋದನ್ನ ಕಲಿರಿ ಬಾಯ್ಬಿಟ್ಟು ಜೊರಗಿ ಇದೇ ನಾನು ನಿಮಗೆ ನೀಡುವಂತಹ ಸಲಹೆ ಓಕೆ ಧನ್ಯವಾದಗಳು ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ